ಎಲ್ಲರಿಗೂ ನಮಸ್ಕಾರ. ದಾನ ಎಂದಾಗ ನಮಗೆ ನೆನಪಿಗೆ ಬರೋದು ಅನ್ನದಾನ, ಕನ್ಯಾದಾನ, ಗೋವುದಾನ. ಆದರೆ ಇಲ್ಲಿ ಇತ್ತೀಚೆಗೆ ಮತ್ತೊಂದು ದಾನ ಜನಪ್ರಿಯತೆಯನ್ನು ಪಡೆದುಕೊಳ್ಳುತ್ತಿದೆ. ಅದು ಯಾವುದು ಅಂತ ಅಂದರೆ ಅಂಗಾಂಗ ದಾನ. ಇತ್ತೀಚೆಗೆ ಅಂಗಾಂಗ ದಾನ ಎನ್ನುವುದು ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಳ್ಳುತ್ತಿದೆ. ಮನುಷ್ಯ ಸಾವಿನ ನಂತರವೂ 8 ಜನರಿಗೆ ಜೀವದಾನವನ್ನು ಮಾಡುವಂತಹ ದಾನಗಳಲ್ಲಿಯೇ ಅತ್ಯಂತ ಶ್ರೇಷ್ಠ ದಾನವಾಗಿ ಇಂದು ಕಾಣುತ್ತಿದೆ. ಬನ್ನಿ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ವಿಶ್ವ ಅಂಗಾಂಗ ದಾನ ದಿನಾಚರಣೆ. ಆಗಸ್ಟ್ 13 ಪ್ರತಿ ವರ್ಷ ವಿಶ್ವ ಅಂಗಾಂಗ ದಾನ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಪ್ರಪಂಚದಾದ್ಯಂತ ಅಂಗಾಂಗಗಳ ದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತಿದೆ. ಜನರಲ್ಲಿ ಸಾವಿನ ನಂತರ ಅಂಗಾಂಗಗಳನ್ನು ದಾನ ಮಾಡುವಂತೆ ಪ್ರೋತ್ಸಾಹಿಸಲಾಗುತ್ತಿದೆ. ಅಂಗಗಳನ್ನು ದಾನ ಮಾಡುವುದು ಒಂದು ಬಹುದೊಡ್ಡ ಮಾನವೀಯತೆಯನ್ನು ಮೆರೆಯುವ ಕ್ರಿಯೆಯಾಗಿ ಗುರುತಿಸಲಾಗಿದೆ. ಅಂಗಾಂಗ ದಾನಗಳಲ್ಲಿ ಮೂತ್ರಪಿಂಡಗಳು, ಹೃದಯ, ಯಕೃತ್ತು, ಮೇಧೋಜೀರಕ ಗ್ರಂಥಿ, ಕರುಳು, ಶ್ವಾಸಕೋಶಗಳು, ಮೂಳೆ, ಮೂಳೆ ಮಜ್ಜೆ, ಚರ್ಮ, ಕಾರ್ನಿಯಾಗಳನ್ನು ದಾನ ಮಾಡಲಾಗುತ್ತದೆ. ಜೀವಂತ ವ್ಯಕ್ತಿಯು ಒಂದು ಕಿಡ್ನಿ, ಲಿವರ್ನ ಒಂದು ಭಾಗ, ಪ್ಯಾಂಕ್ರಿಯಾಸನ್ನು ದಾನ ಮಾಡಬಹುದು. ಒಬ್ಬ ವ್ಯಕ್ತಿಯ ಅಂಗಗಳಿಂದ ಕನಿಷ್ಠ 8 ಮಂದಿಯ ಜೀವ ಉಳಿಸಬಹುದಾಗಿದೆ. ಅಂಗಾಂಗ ದಾನವನ್ನು ಚಿಕ್ಕ ಮಕ್ಕಳಿಂದ ಮುದುಕರವರೆಗೂ ಯಾರು ಬೇಕಾದರೂ ಮಾಡಬಹುದು. ಆದರೆ ಕ್ಯಾನ್ಸರ್, HIV ಮತ್ತು ಅಸ್ವಸ್ಥ ಅಂಗಗಳಿಂದ ಬಳಲುವವರು ದಾನ ನೀಡುವಂತಿಲ್ಲ. ಪ್ರಪಂಚದಾದ್ಯಂತ ಅಂಗಾಂಗ ದಾನದ ಪ್ರಮಾಣ ಹೆಚ್ಚಾಗಿದೆ. ಆದರೆ ಭಾರತದಲ್ಲಿ ಇದರ ಪ್ರಮಾಣ ಕಡಿಮೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಂಗಾಂಗ ದಾನದ ನೋಂದಣಿ ಹೆಚ್ಚಾಗುತ್ತಿರುವುದನ್ನು ನೋಡಬಹುದು. ಆಸ್ಪತ್ರೆಗಳು, NGOಗಳು, ಆರೋಗ್ಯ ಕಾರ್ಯಕರ್ತರು ಅಂಗಾಂಗ ದಾನದ ಮಹತ್ವದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕಾದ ಅವಶ್ಯಕತೆ ಇದೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ವಂದನೆಗಳು.